ಬೋರ್ಡ್ ವಿಚಾರ ನೋಟಿಸ್ ಹಿಂಪಡೆಯುವವರಿಗೆ ಮಾತ್ರ ಹೋರಾಟನ ಅಥವಾ ಪಹಣಿ 11ನೇ ಕಾಲಂನಿಂದ ಪೂರ್ತಿ ತೆರವಾಗುತ್ತದೆ ಈಗ ಆ ನೋಟಿಸ್ಗೆ ಬೆಲೆ ಇಲ್ಲದಂಗೆ ಮುಖ್ಯಮಂತ್ರಿಗಳೇ ಮಾಡಿಬಿಟ್ರು ನೋಟಿಸ್ ಕೊಟ್ಟಿದ್ದು ವಿಡ್ರಾ ಮಾಡ್ತೀವಿ ಅಂದ್ರೆ ನೋಟಿಸ್ ಕೊಟ್ಟಿದ್ದು ತಪ್ಪು ತಪ್ಪು ಕೊಟ್ಟಿದ್ದಾಯ್ತು ನೋಟಿಸ್ ವಿಡ್ರಾ ಮಾಡ್ತೀನಿ ಅಂತ ಆಯ್ತು ಆ ನೋಟಿಸ್ಗೆ ಕಾಗದ ಬೆಲೆನೂ ಇಲ್ಲ ಆದರೆ ವಕ್ತನ ಆಸ್ತಿ ಅಂತ ಅಂದ್ಕೊಂಡು 16 ಲಕ್ಷ ಜಮೀನುಗಳಿಗೆ ಮಾಡಿದರಲ್ಲ ಇದು ಪ್ರತಿ ಮುಂಚೆ ಹೇಗಿತ್ತು ಆ ದೇವಸ್ಥಾನಗಳಿಗೆ ಇರಬಹುದು ಅದನ್ನೆಲ್ಲ ವಕ್ತ ಪ್ರಾಪರ್ಟಿ ಅಂತ ಮಾಡಿದ್ರೆ ಅದನ್ನು ವಿಡ್ರಾ ಮಾಡಬೇಕು ಅದೇ ರೀತಿ ಸಾಧು ಸಂತರ ಮಠಗಳು ಮಾಡಿದ್ದಾರೆ ಅದು ವಿಡ್ರಾ ಮಾಡಬೇಕು ಶಾಲೆ ಕಾಲೇಜುಗಳು ಮಾಡಿದ್ದಾರೆ ಶ್ರೀರಂಗಪಟ್ಟಣದಲ್ಲಿ ಮಾಡಿದ್ದಾರೆ ಅಂತ ಕೇಳಿ ನನಗೆ ಆಶ್ಚರ್ಯ ಆಯಿತು ಸಿಂಧಗಿ ವಿರಕ್ತ ಮಠಕ್ಕೆ ಮಾಡಿದ್ದಾರೆ ಅಂತ ಅರ್ಥ ಆಯಿತು ಇವತ್ತು ಅನೇಕ ಮಠಗಳಿಗೆ ಮತ್ತೆ ಬಂದಿದೆ ಅದೇ ರೀತಿ ಗುಲ್ಬರ್ಗ ಜಿಲ್ಲೆಯ ಆಳಂದ ತಾಲೂಕಿನಲ್ಲಿ ಬೀರಲಿಂಗೇಶ್ವರ ದೇವಸ್ಥಾನ ಸ್ವತಃ ಮುಖ್ಯಮಂತ್ರಿಗಳು ಕುರುಬರ ನಾಯಕರು ನಾನು ಅಂತಾರೆ ಅಂಥ ಮುಖ್ಯಮಂತ್ರಿಗಳು ಕುರುಬರ ಹೆಸರಿನಲ್ಲಿ ಹಿಂದುಳಿದವರ ಹೆಸರಿನಲ್ಲಿ ದಲಿತರ ಹೆಸರಿನಲ್ಲಿ ಮುಖ್ಯಮಂತ್ರಿ ಆಗಿರೋರು ಈ ರೀತಿ ವಕ್ತಾಸ್ತಿ ಬೀರಲಿಂಗೇಶ್ವರ ದೇವಸ್ಥಾನ ಆಗಿದೆ ಅಂತ ಅಂದ ತಕ್ಷಣ ಒಂದು ನಿಮಿಷನೂ ಕೂಡ ಬೇಸುಮ್ಮನಿರಬಾರ್ದಿತ್ತು ಯಾವ ಸಂಬಂಧಪಟ್ಟ ಅಧಿಕಾರಿ ಇದ್ದಾನೆ ಅವನ ಬಗ್ಗೆ ಕ್ರಮ ತಗೋಬೇಕಿತ್ತು ಶಿಸ್ತಿನ ಕ್ರಮ ತಗೋಬೇಕಾಗಿತ್ತು ತಕ್ಷಣ ಅದನ್ನು ಬೀರಲಿಂಗೇಶ್ವರ ದೇವಸ್ಥಾನದ ಆಸ್ತಿ ಅಂತ ತಿದ್ದುಪಡಿ ಮಾಡಬೇಕಾಗಿತ್ತು ಅವರಿಗೆ ಮುಸಲ್ಮಾನ್ ವೋಟ್ ಮಾತ್ರ ಆಗಿರೋದ್ರಿಂದ ಇದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ನಡೀತಾ ಇದೆ ಕೇರಳದಲ್ಲೂ ನಡೀತಾ ಇದೆ ಅದಕ್ಕೋಸ್ಕರ ಯಾವುದ್ಯಾವುದು ವಕ್ತಾಸ್ತಿ ಅಂತ ಆಗಿದೆ ಅದು ಆ ಪಹಣಿಯಿಂದ ವಾಪಸ್ ಅಷ್ಟು ತೆಗಿಬೇಕು ಅಲ್ಲಿ ತನಕ ಹೋರಾಟ ಮುಂದುವರಿಯುತ್ತೆ ಈ ದೇಶಕ್ಕೆ ಮುಸಲ್ಮಾನರು ಯಾವಾಗಲೇ ಬಂದಿದ್ದು ಇವ್ರ ಚರಿತ್ರೆನೇ ಗೊತ್ತಿಲ್ಲ ಮಂತ್ರಿಗಳಾಗಿದ್ದಾರೆ ಇದು ಸಾಧು ಸಂತರ ನಾಡಿದು ಸಾವಿರಾರು ವರ್ಷಗಳಿಂದ ಇದನ್ನ ಈ ದೇಶದಲ್ಲಿ ಬಂದಿರೋದು ಸಾಧು ಸಂತರು ಭಾರತೀಯ ಸಂಸ್ಕೃತಿ ಮುಸಲ್ಮಾನರು ಇತ್ತೀಚೆಗೆ ಆಕ್ರಮಣಕಾರಿಗಳು ಆಕ್ರಮಣಕಾರಿಗಳು ಬಂದು ಇಲ್ಲಿಯ ಆಸ್ತಿ ಪಾಸ್ತಿಯನ್ನೆಲ್ಲ ಲೂಟಿ ಮಾಡಿ ಇಲ್ಲಿರೋ ಹೆಣ್ಮಕ್ಕಳನ್ನೆಲ್ಲ ಮತಾಂತರ ಮಾಡಿ ಇಲ್ಲಿ ಗೋವುಗಳನ್ನು ಕಡಿದು ಅವರು ಇಲ್ಲಿ ರಾಜ್ಯಪಾಲ ರಾಜ ಅದು ಆಡಳಿತ ನಡೆಸಿದ್ರು ಅವರಿಗೆ ನಮ್ಗೆ ಕೊಡೋಂಥ ಅವಶ್ಯಕತೆ ಇಲ್ಲ ನಮ್ಮ ಭೂಮಿನ ಯಾವನು ಕೊಡೋದಿಲ್ಲ ಇವಾಗ ನಮ್ಮ ಭೂಮಿನಲ್ಲಿ ವಕ್ತಾಸ್ತಿ ಅಂತ ಮಾಡ್ತೀರಲ್ಲ ಅವ್ರು ಹೇಳ್ದಂಗೆ ಇದು ವಾಪಸ್ ತಗೊಳೋ ತನಕನು ಕೂಡ ಈ ಹಿಂದೂ ಸಮಾಜ ಬಿಡಲ್ಲ ಅದಕ್ಕೋಸ್ಕರ ನಾನು ಹೇಳಿದೆ ರಕ್ತ ಕ್ರಾಂತಿ ಆಗುತ್ತೆ ರಾಜ್ಯದಲ್ಲಿ ಅಂತ ಖಂಡಿತ ರಕ್ತ ಕ್ರಾಂತಿ ಅದು ಸಾಧು ಸಂತರು ಸುಮ್ಮನೆ ಕೂತಿಲ್ಲ ಈಗ ಶುರು ಮಾಡಿದ್ದಾರೆ ಎಲ್ಲ ನನಗೆ ನೆನ್ನೆ ಇದ್ದ ಮೊನ್ನೆ ಸಾಧು ಸಂತರುಗಳಿಗೆ ಫೋನ್ ಮಾಡಿದರು ನಾವು ಜಮಖಂಡಿಯಲ್ಲಿ ಸೇರ್ತಾ ಇದ್ದೀವಪ್ಪ ನೀವು ಬರಬೇಕು ಎಲ್ಲೆಲ್ಲಿ ಈ ರೀತಿ ದೇವಸ್ಥಾನಗಳನ್ನು ಮಠಗಳನ್ನು ಆಕ್ರಮಣ ಮಾಡಿದ್ದಾರೆ ಅಲ್ಲಿ ಮಾಡಿಕೊಂಡು ಅಲ್ಲಿ ವಕ್ತಾಸ್ತಿ ಅಂತ ಮಾಡಿದ್ದಾರೆ ಅದನ್ನು ನೋಡ್ಕೊಂಬಂದು ವಾಪಸ್ ಬರೋ ತನಕ ನಾವು ಹೋರಾಟಗಳು ಮುಂದುವರಿಸ್ಬೇಕು ತಿಂತಿಡಿ ಸ್ವಾಮೀಜಿಗಳು ನಾಳೆ ಗುಲ್ಬರ್ಗಕ್ಕೆ ನಮ್ಮ ಜೊತೆ ಬರ್ತಾ ಇದ್ದಾರೆ ಆ ಬೀರಲಿಂಗೇಶ್ವರ ದೇವಸ್ಥಾನವನ್ನು ನೋಡೋದು ಕಾಳಂದದಲ್ಲಿ ನಾನು ಅದಕ್ಕೋಸ್ಕರ ಹೇಳಿದೆ ನೀವು ಹೇಳೋದು ಸರಿ ಇದೆ ವಕ್ತಾಸ್ತಿ ನೋಟಿಸ್ ಕೊಟ್ಟಿದ್ದು ವಾಪಸ್ ತಗೊಂಡು ದೊಡ್ಡದಲ್ಲ ವಾಪಸ್ ತಗೊಂಡಿದ್ದ ಅರ್ಥ ನಿಮ್ಮ ಸರ್ಕಾರ ಮಾಡಿದಂಥ ತಪ್ಪು ಅಂತ ಒಪ್ಪಿಕೊಂಡಂಗೆ ಆಯಿತು ಮುಖ್ಯಮಂತ್ರಿಗಳು ಶಿವಾನಂದ ಪಾಟೀಲ್ಗೆ ಅದು ಉತ್ತರ ಇದು ನಾನು ಅಲ್ಲಿದ್ದಲ್ಲ ಮುಖ್ಯಮಂತ್ರಿಗಳಿಗೆ ಹೇಳಿ ಅವರು ನೀವು ವಾಪಸ್ ಆಗ್ತಾ ಬಂದಿದ್ದೀರಿ ಅಂತ ನೀವು ವಾಪಸ್ ತಗೊಂಡ್ರೆ ನಾನು ಮುಸಲ್ಮಾನರ ಪರ ಇದ್ದೀನಿ ನಾನು ರಾಜೀನಾಮೆ ಕೊಡಬೇಕಾಗುತ್ತೆ ಅಂತ ಮುಖ್ಯಮಂತ್ರಿಗಳು ಎಚ್ಚರಿಕೆ ಕೊಡಲಿ ಮುಸಲ್ಮಾನರನ್ನ ಸಂತೃಪ್ತಿ ಪಡೋ ದಿಕ್ಕಿನಲ್ಲಿ ಮೊದಲನೇ ಸ್ಥಾನದಲ್ಲಿ ಇವತ್ತು ಜಮೀರ ಬಂದಿದ್ರೆ ಎರಡನೇ ಸ್ಥಾನದಲ್ಲಿ ಶಿವಾನಂದ ಪಾಟೀಲ್ ಬರ್ತಾ ಇದ್ದಾರೆ ಆದರೆ ಎಲ್ಲ ಮಂತ್ರಿಗಳು ಹಾಗಲ್ಲ ಅದೊಂದು ಸಮಾಧಾನ ನನಗೆ ಕೆ ಎನ್ ರಾಜಣ್ಣ ನೆನ್ನೆ ಹೇಳಿದ್ದಾರೆ ಜಮೀರ್ ಅಹ್ಮದ್ ಮಾಡಿರೋದು ತಪ್ಪಿದೆ ಇದನ್ನು ಯಾವುದೇ ಕಾರಣಕ್ಕೆ ನಾವು ಒಪ್ಪಲ್ಲ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಒಬ್ಬ ಗಂಡ ಆದರೂ ಕೂಡ ಕ್ಯಾಬಿನೆಟ್ನಲ್ಲಿ ಇದಾರಲ್ಲ ಅಂತ ಅದಕ್ಕೋಸ್ಕರ ಹೇಳಿದೆ ಇವತ್ತು ನಾನು ನಿನ್ನೆ ನಾವೇನು ಮಾಡಿದ್ವಿ ನಾವೇನು ಬಿಟ್ವಿ ಅಂತಲ್ಲ ಶತಮಾನಗಳಿಂದ ಕೂಡ ಇದು ಭಾರತೀಯ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಈ ನಾಡು ಈ ಮಣ್ಣಿನಲ್ಲಿರೋಂಥ ಈ ಮಣ್ಣನ್ನು ನಾನು ಅದಕ್ಕೋಸ್ಕರ ಹೇಳಿದೆ ಇದನ್ನು ತಾಯಿ ಅಂತ ನಾವು ಗೌರವ ಕೊಡ್ತೀವಿ ಮಣ್ಣಿಗೆ ಇದು ಮಣ್ಣನ್ನು ಮಾತ್ರ ಅವ್ರು ಏನೋ ತೊಗೊಂಡ್ಬಿಟ್ಟಿದ್ದಾರೆ ಅಲ್ಲ ಒಂದು ಕಡೆ ಮಠ ಮಂದಿರಗಳಿಗೆ ದೇವಸ್ಥಾನಗಳಿಗೆ ಶಾಲೆ ಕಾಲೇಜುಗಳಿಗೆ ರೈತರಿಗೆ ಆರ್ಥಿಕವಾಗಿ ಅದು ಇರೋಂಥ ಒಂದು ವ್ಯವಸ್ಥೆ ಎರಡನೇದು ನನ್ನ ಮಾತೃಭೂಮಿ ಇದ್ರ ಮೇಲೆ ಅವ್ರು ಆಕ್ರಮಣ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಮುಸಲ್ಮಾನರಿಗಾಗಲಿ ಜಮೀರ್ ಅಹ್ಮದ್ಗಾಗಲಿ ಸಿದ್ದರಾಮಯ್ಯನವರಿಗಾಗಲಿ ಕಾಂಗ್ರೆಸ್ನವ್ರಿಗೆ ಆಗಲಿ ಅವಕಾಶ ಕೊಡಲ್ಲ ಇದು ಹಿಂದೂ ಸಂಸ್ಕೃತಿ ನಾನು ಅದಕ್ಕೋಸ್ಕರ ಹೇಳಿದೆ ಇವತ್ತು ಒಂದು ಹಾವೇರಿನಲ್ಲಿ ಕಡುಗೋಳು ಗ್ರಾಮ ಒಂದರಲ್ಲಿ ನೀವು ಕಂಡಿದ್ದೀರಿ ಮುಸಲ್ಮಾನರ ಮನೆಗಳಿಗೆ ಕಲ್ಲು ಹೊಡೆದಿರೋದು ಇಡೀ ರಾಜ್ಯದಲ್ಲಿ ಮುಸಲ್ಮಾನರ ಮೇಲೆ ಆಕ್ರಮಣಗಳು ಮಾಡಬೇಕಾಗತ್ತೆ ರಕ್ತ ಕ್ರಾಂತಿ ಆಗತ್ತೆ ಈ ಎಚ್ಚರಿಕೆಯನ್ನು ನಾನು ರಾಜ್ಯ ಸರ್ಕಾರಕ್ಕೆ ಕೊಡೋಕೆ ಇಷ್ಟಪಡ್ತೇನೆ ಮತ್ತೊಂದು ಕಡೆ ಎಲ್ಲ ಬಡವರಿಗೆ ರೈತರಿಗೆ ನಾವು ಶ್ರದ್ಧೆಯಿಂದ ನಂಬಿರೋಂಥ ದೇವಸ್ಥಾನಗಳ ಮೇಲೆ ಸಾಧು ಸಂತರ ಮಠಗಳ ಮೇಲೆ ಇವರು ಮಾಡ್ತಾರಂಥ ಆಕ್ರಮಣ ಇದೆಯಲ್ಲ ಯಾವುದೇ ಕಾರಣಕ್ಕೂ ಹಿಂದೂ ಸಮಾಜ ಇದನ್ನು ಸಹಿಸಲ್ಲ ನಾನು ಅದಕ್ಕೋಸ್ಕರ
ನಾನು ಮಾನ್ಯ ಮುಖ್ಯಮಂತ್ರಿಗಳು ತುಂಬ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮೂಡಾ ಕೇಸು, ನಿಮ್ಮ ಲೋಕಾಯುಕ್ತ ಇವ್ರು ನಡೀತಾನೆ ಇರಲಿ, ನಂದೇನು ಅಭ್ಯಂತರ ಇಲ್ಲ. ಇತ್ತೀಚೆಗೆ ನಿಮಗೆ ದೇವ್ರ ಮೇಲೆ ನಂಬಿಕೆ ಬಂದಿದೆ. ಚಾಮುಂಡೇಶ್ವರಿಗೆ ಮೈಸೂರಿಗೆ ನಮಸ್ಕಾರ ಮಾಡಿ ಮಾಡ್ತೀರಿ, ಮೇಲೆ ಮೇಲೆ ಮಾಡ್ತಾಯಿದ್ದೀರಿ. ಸೌದತ್ತಿ ಎಲ್ಲಮ್ಮನಿಗೆ ನಮಸ್ಕಾರ ಮಾಡಿಬಿಟ್ಟು ಬರ್ತಾಯಿದ್ದೀರಿ, ತುಂಬ ಸಂತೋಷ. ಆದರೆ ಅವೆಲ್ಲವೂ ಕೂಡ ನಾಟಕ ಆಗಬಾರ್ದು. ಪ್ರಾಮಾಣಿಕವಾಗಿ ಹಿಂದೂ ಸಮಾಜದ ಎಲ್ಲ ದೇವತೆಗಳ ಆಶೀರ್ವಾದ ನಿಮಗೆ ಬರಬೇಕು ಅಂತಿದ್ದರೆ ಹಿಂದೂ ಧರ್ಮದ ಮೇಲೆ ಆಗ್ತಾ ಇರೋಂಥ ಆಘಾತ ಇದೆಯಲ್ಲ, ಇದನ್ನು ನಿಲ್ಲಿಸಬೇಕು. ಇಲ್ಲಿಂದ ಇಲ್ಲ ಅಂತಂದರೆ ನೀವು ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊತೀರಿ. ಯಾವ ರೀತಿ ಬೇರೆ ಬೇರೆಯವರು ಜೈಲಿಗೆ ಹೋಗಿ ಬಂದ್ರಲ್ಲ, ಅದಕ್ಕೆ ಜೈಲಿಗೂ ಹೋಗಬೇಕಾಗತ್ತೆ ಆ ದೇವಿಗಳ ದೇವರ ಒಂದು ಶಾಪದಿಂದ, ಸಾಧು ಸಂತರ ಶಾಪದಿಂದ ಮಾನ್ಯ ಮುಖ್ಯಮಂತ್ರಿಗಳು ಜೈಲಿಗೆ ಹೋಗಬೇಕಾಗತ್ತೆ. ತುಂಬ ಇದನ್ನು ಅವ್ರು ಜೈಲಿಗೆ ಹೋಗಬೇಕು ಅಂತ ನನ್ನ ಅಪೇಕ್ಷೆ ಅಲ್ಲ. ಆ ಭಗವಂತ ಅವ್ರನ್ನ ಕಾಪಾಡಲಿ, ನಾನು ಬೇಡ ಅನ್ನಲ್ಲ. ಆದರೆ ನೀವು ಮಾಡ್ತಾ ಇರೋಂಥ ಹಿಂದೂ ಧರ್ಮದ ಮೇಲೆ ಮಾಡ್ತಾ ಇರೋಂಥ ದ್ರೋಹ, ಒಂದು ಕಡೆ ಹೇಳ್ತೀರಿ ನಾವು ನೋಟಿಸ್ ಕೊಟ್ಟಿದ್ದು ವಾಪಸ್ ತಗೋತೀವಿ ಅಂತ, ಮತ್ತೊಂದು ಕಡೆ ಪಹಣಿ ಮೇಲೆ ಇದು ವಕ್ತ ಆಸ್ತಿ ಅಂತ ಬರ್ತಾನೇ ಇದೆ. ಏನು ಇದು ಆಟ? ಇದು ಈ ನಾಟಕೀಯ ವ್ಯವಸ್ಥೆ ಬೇಡ. ಮುಸಲ್ಮಾನರು ಓಟ್ ಬೇಕು ಅಂತ ಅಂದ್ಕೊಂಡು ನೀವು ಆಡ್ತಾ ಇರೋಂಥ ಆಟಕ್ಕೆ ಜಮೀರ್ ಅಹಮದ್ ಅವ್ರನ್ನ ಒಂದು ರೀತಿಯ ಕೈಗೊಂಬೆ ರೂಪದಲ್ಲಿ ಸಿದ್ದರಾಮಯ್ಯನವ್ರನ್ನ ಕುಣಿಸ್ತಾ ಇದ್ದಾರೆ. ಇದು ರಾಜ್ಯದಲ್ಲಿ ಖಂಡಿತ ಜನ ಒಪ್ಪಲ್ಲ, ಹಿಂದೂ ಸಮಾಜ ಒಪ್ಪಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ರಕ್ತ ಕ್ರಾಂತಿ ಆಗೋಕ್ಕಿಂತ ಮುಂಚೆನೆ ರಾಜ್ಯ ಸರ್ಕಾರ ಎಚ್ಚೆತ್ಕೋಬೇಕು. ಎಲ್ಲೆಲ್ಲಿ ವಕ್ತನ ಆಸ್ತಿ ಅಂತ ನೀವು ತೀರ್ಮಾನ ಮಾಡಿದಿರಿ ಪಹಣಿನಲ್ಲಿ, ಅಷ್ಟೂ ರದ್ದು ಮಾಡಿ ಮುಂಚೆ ಯಾವ ರೀತಿ ಇತ್ತು ಅದೇ ರೀತಿ ಮಾಡಬೇಕು. ಮತ್ತು ನಾನು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ, ಇವತ್ತು ಹೇಗಿದ್ರು ಜಾಯಿಂಟ್ ಪಾರ್ಲಿಮೆಂಟ್ರಿ ಬೋರ್ಡ್ ಮೀಟಿಂಗ್ ಮಾಡಿದ್ದೀರಿ, ಕಮಿಟಿ ಮಾಡಿದ್ದೀರಿ. ಅದರಲ್ಲಿ ನನಗೆ ಆಶ್ಚರ್ಯ ಅಂತಂದರೆ ಎಲ್ಲ ವಿರೋಧ ಪಕ್ಷವೂ ಅದು ಬಾಯ್ಕಾಟ್ ಮಾಡ್ತಾರಂತೆ. ಇವ್ರು ಸಿಕ್ಕಂಥ ಅವಕಾಶ, ಮಲ್ಲಿಕಾರ್ಜುನ್ ಖರ್ಗೆಯವರು ಅದರಲ್ಲಿದ್ದಾರೆ, ಇವ್ರು ಸಿಕ್ಕಂಥ ಅವಕಾಶ ಆ ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಬೋರ್ಡ್ ಮೀಟಿಂಗಲ್ಲಿ ಕೂತ್ಕೊಳ್ಳಿ, ಚರ್ಚೆ ಮಾಡಲಿ, ನ್ಯಾಯಬದ್ಧವಾದ ವಿಚಾರವನ್ನು ಸತ್ಯ ಆದರೆ ಒಪ್ಪಿಕೊಳ್ಳಿ, ಸತ್ಯ ಇಲ್ಲ ಅಂತಂದರೆ ವಾದ ಮಾಡಿ ಹೊರಗಡೆ ಬಂದು ಜನಕ್ಕೆ ಹೇಳಿ. ಅದಕ್ಕೋಸ್ಕರ ಬಾಯ್ಕಾಟ್ ಮಾಡ್ತೀನಿ ಅಂತಂತಂದರೆ ಇನ್ನೊಂದು ರೀತಿಯ ಹಿಂದೂ ಧರ್ಮಕ್ಕೆ ಮಾಡ್ತಿರೋಂಥ ಮೋಸ. ಅದಕ್ಕೋಸ್ಕರ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ಮಾನ್ಯ ಪ್ರಧಾನಮಂತ್ರಿಗಳು ಇದನ್ಯಾವುದನ್ನು ಲೆಕ್ಕಕ್ಕೆ ಇಟ್ಕೊಳ್ದೇನೆ, ಏನು ಜಾಯಿಂಟ್ ಪಾರ್ಲಿಮೆಂಟರಿ ಬೋರ್ಡ್ ಮುಖಾಂತರ ಆ ವಕ್ತಿನ ಒಂದು ಕಾಯ್ದೆ ತಿದ್ದುಪಡಿ ಮಾಡಬೇಕು ಅಂತ ಹೊರಟಿದ್ದಾರೆ, ತಕ್ಷಣ ಅದು ರದ್ದು ಮಾಡಿ ಇಡೀ ದೇಶಕ್ಕೆ ಹಿಂದೂ ಧರ್ಮ ಉಳಿಯೋದಕ್ಕೆ, ಹಿಂದೂ ಧರ್ಮದ ಎಲ್ಲ ಮಠ ಮಂದಿರಗಳು, ದೇವಸ್ಥಾನಗಳು, ರೈತರ ಭೂಮಿಗಳು ಉಳಿಯೋದಕ್ಕೆ ಆ ಒಂದು ಕಾಯ್ದೆ ಆದಷ್ಟು ಬೇಗ ಕಾಯ್ದೆಯನ್ನು ಜಾರಿ ತರಲಿ ಅಂತ ನಾನು ಈ ಸಂದರ್ಭ ಒತ್ತಾಯ ಮಾಡ್ತೇನೆ. ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ನನ್ನ ಮೇಲೆ ಎಫ್ ಐ ಆರ್ ಬಿದ್ದ ತಕ್ಷಣ ದೊಡ್ಡ ಮೆರವಣಿಗೆ ಮಾಡಿದ್ರು, ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡಬೇಕು. ತನಿಖೆ ಆದ ತಕ್ಷಣ ಅವರು ಅದರಲ್ಲಿ ತಪ್ಪಿತಸ್ಥರಲ್ಲ ಅಂತ ಕ್ಲೀನ್ ಶೀಟ್ ತೊಗೊಂಬಂದರೆ ಮತ್ತೆ ಮಂತ್ರಿ ಆಗಲಿ ಮೆರವಣಿಗೆ ಮಾಡಿದ್ರು. ನಾನು ಅವ್ರ ಮೆರವಣಿಗೆಗೂ ಗಮನವೂ ಕೊಡ್ದೇನೆ, ಕೇಂದ್ರ ನಾಯಕರ ಪರ್ಮಿಷನ್ ತೊಗೊಂಡು ರಾಜೀನಾಮೆ ಕೊಟ್ಟೆ. ತನಿಖೆ ಆಯಿತು, ಕ್ಲೀನ್ ಶೀಟ್ ಸಿಕ್ತು ನನಗೆ. ನಾನು ಅದಕ್ಕೋಸ್ಕರ ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ಗೆ, ತಿಮ್ಮಾಪುರ್ಗೆ ಒಬ್ಬೊಬ್ಬರಿಗೆ ಒಂದೊಂದು ಕಾನೂನು ಇದೆ ನೀ ರಾಜ್ಯದಲ್ಲಿ. ಅದಕ್ಕೋಸ್ಕರ ಆಪಾದನೆ ಬಂದ ತಕ್ಷಣ ನ್ಯಾಯಯುತವಾಗಿ ನೈತಿಕತೆ ಹೊತ್ತುಕೊಂಡು ಕೆಲವು ರಾಜೀನಾಮೆ ಕೊಡಬೇಕು. ಈ ಕಾಂಗ್ರೆಸ್ನವ್ರಿಗೆ ನೈತಿಕತೆ ಏನಂತ ಪ್ರಶ್ನೆ ಇಲ್ಲೇ ಇಲ್ಲ. ಈಗ ಲೋಕಾಯುಕ್ತಕ್ಕೆ ಹೋಗ್ತಾಯಿದ್ರೆ ನಾಳೆ ಮುಖ್ಯಮಂತ್ರಿ, ಕರ್ನಾಟಕ ರಾಜ್ಯದ ಮೊದಲನೇ ಮುಖ್ಯಮಂತ್ರಿ ಲೋಕಾಯುಕ್ತಕ್ಕೆ ಹೋಗ್ತಾ ಇರೋದು ದಯವಿಟ್ಟು ಗಮನಿಸಿ, ಇದು ತೀರಾ ಅನ್ಯಾಯ ಇದು. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಲೋಕಾಯುಕ್ತಕ್ಕೆ ಹೋದ ತಕ್ಷಣ ಅವ್ರು ತಪ್ಪಿತಸ್ಥರು ನಾನು ಹೇಳಲ್ಲ, ಕ್ಲೀನ್ ಶೀಟ್ ತೊಗೊಂಡು ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆದರೆ ಬೇರೆಯವ್ರ ರಾಜೀನಾಮೆ ಕೊಡಬೇಕು ಅಂತ ನೀವು ಮೆರವಣಿಗೆ ಮಾಡಿದವರು, ನಿಮ್ಮ ಮೇಲೆ ಆಪಾದನೆ ಬಂದು ಲೋಕಾಯುಕ್ತಕ್ಕೆ ನಾಳೆ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ನೀವು ರಾಜೀನಾಮೆ ಕೊಡದೆ ಹೇಗೆ ಹೋಗ್ತೀರಿ? ಬಂಡತನ, ಬಂಡತನ ಇದೆ. ಅದಕ್ಕೋಸ್ಕರ ನಾನು ಹೇಳಿದೆ, ಈ ಬಂಡತನ ಭಾಳ ದಿನ ನಡೆಯೋದಿಲ್ಲ, ನೋಡಿ ಬರೋಂಥ ದಿನ. ಅದಕ್ಕೆ ಹೇಳ್ತಾನಲ್ಲ, ಇವ್ರಿಗೆ ಭಗವಂತ ಶಾಪ ಕೊಡೋದಕ್ಕೆ ಒಂದೊಂದೇ ಮಾಡ್ತಾ ಇದ್ದಾರೆ. ಬುಡ ಹಗರಣ ಆಯಿತು, ಎಷ್ಟು ಲೆಕ್ಕ ಉಂಟು ಅದಕ್ಕೆ ಅನ್ನೋದು. ದಿನಕ್ಕೂ ಒಂದಕ್ಕೆ ನಾನು ಏನೂ ಮಾಡಿಲ್ಲ ಅಂತಂದು ನೇರವಾಗಿ ಆಪತ್ತಿಗಳು ಬರ್ತಾನೆ ಇದ್ದಾರೆ. ಈಗ ವಕ್ಪುರ ಕೊಟ್ಟಿದ್ರು, ನೋಟಿಸ್ ಕೊಟ್ಟಿರೋದೇ ತಪ್ಪು ಅಂತಂದರೆ ಆಯಿತು, ವಾಪಸ್ ಯಾಕೆ ತೊಗೊಂಡ್ರಿ? ಎಷ್ಟು ಜನ ಸಾಧು ಸಂತರು ಇವತ್ತು ಶಾಪ ಕೊಡ್ತಾರೆ ಸಿದ್ದರಾಮಯ್ಯನವ್ರಿಗೆ, ಅವ್ರ ಪಕ್ಷ ಅವ್ರ ಸರ್ಕಾರಕ್ಕೆ? ಆ ಶಾಪ ತಟ್ಟತ್ತೋ ಇಲ್ಲ? ನಾನು ಅದಕ್ಕೋಸ್ಕರ ನೈತಿಕತೆ ಅಂದರೆ ಇದೆ. ಈ ದಿಕ್ಕಿನಲ್ಲಿ ಸಾಧು ಸಂತರ ಶಾಪವನ್ನು ಹೊತ್ಕೋಬೇಡಿ, ದೇವಸ್ಥಾನಗಳಲ್ಲಿರ್ತ ದೇವ್ರ ಶಾಪವನ್ನು ಹೊತ್ಕೋಬೇಡಿ, ಹಿಂದೂ ಧರ್ಮದ ಎಲ್ಲ ಪುಣ್ಯಕ್ಷೇತ್ರಗಳಿಂದ ಶಾಪ ಹೊತ್ಕೋಬೇಡಿ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ತಕ್ಷಣ ವಕ್ತನ ಮುಖಾಂತರ ಎಲ್ಲೆಲ್ಲಿ ಪಹಣಿ ಮೇಲೆ
ಭಕ್ತಾಸ್ತಿ ಅಂತ ಮಾಡಿದ್ರೆ ಅದಷ್ಟು ವಿಡ್ರಾ ಮಾಡಬೇಕು.